ओम श्री गुरु बसवलिंगाय नमः ओम नमः शिवाय सर्वरिगू भक्त शरण शरणार्थी नान निम्म योग गुरु वैद्य श्री चिन्नबसवण श्री गंगा योग निसर्ग चिकित्सा आयुर्वेद संशोधना केंद्र बेंगलूरु हुब्बळ्ळि मत्तु धारवाड तम्मेल्लरिगू आयुर्वेद टिप्स इन कन्नड यूट्यूब चानल गे भक्त स्वागत आत्मीयरे ई दिन रात्रि बरुव ज्वरक्के परिहार केलवु जनरिगे हगलेल्ल चेन्नागि इर्तारे संजे आद तक्षण ज्वर बर्ता इर्तदे ಇದು ಹೆಚ್ಚಾಗ್ತಾ ಹೋದರೆ ಶರೀರದಲ್ಲಿ ಇನ್ಫೆಕ್ಷನ್ಗಳು ಹೆಚ್ಚಾಗ್ತಾ 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 ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ. ಕೆಲವೊಮ್ಮೆ ಜ್ವರಗಳು ಹೀಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಮೆದುಳಿಗೆ ಏರಿದರೆ ಆ ಮೆದುಳು ಜ್ವರ ಏರಾಗಿ ಹೆಚ್ಚಾಗಿ ಪಿಡ್ಸ್ ಬರೋದು, ಪಾರ್ಕಿನ್ಸನ್ ಬರೋದು, ಸ್ಟ್ರೋಕ್ ಆಗೋದು, ಹೃದಯಕ್ಕೆ ತೊಂದರೆ ಆಗೋದು, ಮೆದುಳಿಗೆ ತೊಂದರೆ ಆಗೋದು, ಕಣ್ಣಿಗೆ ತೊಂದರೆ ಆಗೋದು, ಕೆಲವೊಮ್ಮೆ ಜ್ವರದ ಇನ್ಫೆಕ್ಷನ್ ಜಾಸ್ತಿ ಆದರೆ ಕೆಲವೊಮ್ಮೆ ಬ್ಲಡ್ ಕ್ಯಾನ್ಸರ್ ಕೂಡ ಬರ್ತದೆ. ಅದಕ್ಕೆ ಈ ರಾತ್ರಿ ಜ್ವರವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಿದ್ರೆ ರಾತ್ರಿ ಜ್ವರ ಯಾಕೆ ಬರುತ್ತೆ ಅಂದರೆ ಅಜೀರ್ಣ ಮಲಬದ್ಧತೆಯಿಂದ ಬರ್ತದೆ. ಅದಕ್ಕೆ ಯಾರಿಗೇ ಆಗಲಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇದ್ದರೆ ನೆಗ್ಲೆಕ್ಟ್ ಮಾಡಬೇಡಿ. ರಾತ್ರಿ ಜ್ವರ ಬರಲಿಕ್ಕೆ ಮತ್ತೊಂದಿಷ್ಟು ಕಾರಣ ಅಂದರೆ ರಾತ್ರಿ ತಂಪು ಆಹಾರಗಳನ್ನು ತಿನ್ನೋದು ಕಾಲ ವಿರುದ್ಧ ಆಗ್ತದೆ. ರಾತ್ರಿ ಅಜೀರ್ಣ ಆಗ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದು, ರಾತ್ರಿ ಹೆವಿ ಫುಡ್ ತಿನ್ನೋದು, ಕೆಲವು ಜನ ಬೆಳಗ್ಗೆ ಮಧ್ಯಾಹ್ನ ತಿನ್ನೋದ್ರೆ ರಾತ್ರಿ ಹೆವಿ ತಿಂತಿರ್ತಾರೆ, ಅದು ಕೂಡ ಅಜೀರ್ಣದಿಂದಾಗಿ ರಾತ್ರಿ ಜ್ವರ ಬರಲಿಕ್ಕೆ ಕಾರಣ ಆಗ್ತದೆ. ಸೂರ್ಯಾಸ್ತ ಆದ ಮೇಲೆ ಆಹಾರ ಸೇವನೆ ನಿಷಿದ್ಧ, ಇದನ್ನೆಲ್ಲ ಹೇಳಿದ್ದಾರೆ, ಎಲ್ಲ ಕಡೆ ಹೇಳಿದ್ದಾರೆ, ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ, ಕುರಾನಲ್ಲಿ ಹೇಳಿದ್ದಾರೆ, ಜೈನ ಧರ್ಮದ ಶಾಸ್ತ್ರದಲ್ಲಿ ಜೈನ ದರ್ಶನದಲ್ಲಿ ಹೇಳಿದ್ದಾರೆ, ಹಾಗೂ ಸರ್ವ ಧರ್ಮದ ಆ ಒಂದು ಗ್ರಂಥಗಳ ಒಳಗೆ ಆರೋಗ್ಯದ ವಿಚಾರಗಳನ್ನು ಈ ರೀತಿಯಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಹಾಗಾಗಿ ರಾತ್ರಿ 7 ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು, 6:30 ಒಳಗೆ ಅಂತ ಹೇಳ್ತಾರೆ, ಹೆಚ್ಚಂದರೆ 7 ಗಂಟೆ ಒಳಗಡೆ ಪ್ರಸಾದ ಮಾಡಬೇಕು. ಹಿಂಗೆ ಲೇಟಾಗಿ ತಡವಾಗಿ ರಾತ್ರಿ ಹೆವಿ ಆಹಾರವನ್ನು ಹೆಚ್ಚು ಭೋಜನವನ್ನು ಮಾಡೋದರಿಂದ ಅಜೀರ್ಣದಿಂದ ಆಮ ಸೃಷ್ಟಿಯಾಗಿ ಆಮ ಪಿತ್ತ ಆಮ ವಾತದಿಂದ ವಿಷಮತೆ ಉಂಟಾಗಿ ಅದು ಜ್ವರ ಬರಲಿಕ್ಕೆ ಕಾರಣ ಆಗ್ತದೆ. ಎಲ್ಲ ಕಾರಣಗಳನ್ನು ಸರಿಪಡಿಸ್ಕೊಳ್ಳಿ, ದುಶ್ಚಟಗಳನ್ನು ಬಿಡಿ. ದಯವಿಟ್ಟು ಬೀಡಿ, ಸಿಗರೇಟ್, ಗುಟ್ಕ, ತಂಬಾಕು, ಸಾರಾಯಿ ಎಲ್ಲ ಹೊಲಸು ಚಟಗಳನ್ನು ಬಿಟ್ಟರೆ ಇಂಥ ರೋಗಗಳಿಂದ ನೀವು ಮುಕ್ತರಾಗ್ಬೋದು. ಈಗೇನೋ ತಪ್ಪು ಮಾಡಿದ್ದೀವಿ, ಬಂದುಬಿಟ್ಟಿದೆ, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಇದನ್ನು ಸರಿಪಡಿಸ್ಕೊಳ್ತಕ್ಕಂಥ ವಿಧಾನ ಹೇಗೆ? ಅಮೃತ ಬಳ್ಳಿ, ಶುಂಠಿ ಮತ್ತು ಹಿಪ್ಪಲಿ. ಅಮೃತ ಬಳ್ಳಿ ಕಾಂಡ 1 ಚಮಚ, ಆಮೇಲೆ ಹಿಪ್ಪಲಿ ಅದರ ಪುಡಿ 1 ಚಮಚ, ಹಿಪ್ಪಲಿ ಬೇರೇನ ಪುಡಿ ತೆಗೆದುಕೊಳ್ಳಿ, ಅಮೃತ ಬಳ್ಳಿ ಕಾಂಡ, ಹಿಪ್ಪಲಿ ಬೇರು, ಹಸಿ ಶುಂಠಿ ಎಲ್ಲ 1 ಚಮಚ ತೆಗೆದುಕೊಳ್ಳಿ. ಅದನ್ನು 1 ಲೀಟರ್ ನೀರಿನಲ್ಲಿ ಕುದಿಸಿ, ಅದು ಕುದ್ದು 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 100 ml ಅಥವಾ 150 ml ಇಳಿಬೇಕು. ಅದನ್ನು ಫಿಲ್ಟರ್ ಮಾಡಿ ರಾತ್ರಿ ಸೇವನೆ ಮಾಡಿ. ಖಾಲಿ ಹೊಟ್ಟೆಯಲ್ಲಿ 21 ದಿನ ಸೇವನೆ ಮಾಡಬೇಕು. ಈ ರೀತಿ ಮಾಡೋದರಿಂದ ರಾತ್ರಿ ಬರುವ ಜ್ವರ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಆತ್ಮೀಯರೆ, ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಪಂಚಕರ್ಮ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಯುರ್ವೇದ ಔಷಧಿ ಚಿಕಿತ್ಸೆಗಳಿಂದ ಅವುಗಳನ್ನು ಗುಣಪಡಿಸ್ಬೋದು. ಸರಿಯಾಗಿ ಪತ್ತೆ ಮಾಡಿ ಪರಿಣಿತ ಆಯುರ್ವೇದಿಕ್ ತಜ್ಞರ ಸಲಹೆ ಮೇರೆಗೆ ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.